ಜೂನ್ ಹತ್ತೊಂಬತ್ತು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡಿರಿ ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯೂ ಅವನಲ್ಲಿಲ್ಲ ಒಂದು ಯೋಹಾನ ಎರಡು ಹದಿನೈದು ಲೋಕವನ್ನು ಪ್ರೀತಿಸುವುದೆಂದರೆ ಲೋಕದ ಉದ್ದೇಶ ಹಾವ ಭಾವಗಳಿಗನುಸಾರ ನಡೆಯುವುದಾಗಿದೆ ಈ ರೀತಿ ನಾವು ಅದನ್ನು ಪ್ರೀತಿಸುವುದಿಲ್ಲ ಅದಕ್ಕೆ ವಿರುದ್ಧವಾಗಿ ಅದನ್ನು ಬಿಟ್ಟು ನಡೆಯುವೆವು ನಮಗೆ ತಿಳಿದಿರುವ ಮಾರ್ಗ ಕೆಲವು ವಿಷಯಗಳನ್ನು ಹೊರತುಪಡಿಸಿದರೆ ಕಷ್ಟಕರವಾದ ಮಾರ್ಗ ಮತ್ತು ಅದು ವಿಭಿನ್ನ ಮಾರ್ಗ ಆದರೆ ಅದು ಸಮಾಧಾನ ಮತ್ತು ಸಂತೋಷ ಕೊಡುವ ಒಂದೇ ಮಾರ್ಗವಾಗಿದೆ ಈ ಲೋಕವು ಅದರ ಆಶಾಪಾಶಗಳು ಅತಿ ವೇಗದಲ್ಲಿ ನಶಿಸಿ ಹೋಗುತ್ತದೆ ಇದು ಕುಸಿಯುತ್ತಿರುವ ಮತ್ತು ಅತೃಪ್ತಿಯಿಂದ ಕೂಡಿ ಕೊನೆಗೆ ನಾಶಕ್ಕೆ ಕೊಂಡೊಯ್ಯುವುದಾಗಿದ್ದು ಯಾರು ಕರ್ತನ ಮಾರ್ಗದಲ್ಲಿ ನಡೆಯುತ್ತಾ ಸಂತೋಷವುಳ್ಳವರಾಗಿರುತ್ತಾರೋ ಅಂತಹವರು ಕರ್ತನ ಸಹವಾಸ ಅನ್ಯೂನ್ಯತೆಯ ಆಶೀರ್ವಾದವನ್ನು ಪಡೆಯುವರು ಅಂತಹವರು ಉತ್ಕೃಷ್ಟವಾದ ಜೀವನ ಶುದ್ಧ ಹಾಗೂ ನಿರ್ಮಲ ವಾತಾವರಣದಲ್ಲಿದ್ದು ಪವಿತ್ರ ಮತ್ತು ಸವಿಯುಳ್ಳ ಶಾಂತಿಯುತವಾದ ಸ್ಥಿತಿಯಲ್ಲಿ ಆನಂದಿಸುವರು ಇಂತಹ ಆನಂದವನ್ನು ಸಂತೋಷವನ್ನು ಈ ಲೋಕವು ಕೊಡಲಾರದು ಆಮೇನ್